ವಿಷಯ ಜೀವಶಾಸ್ತ್ರ ಈ ಪ್ರಯೋಗದಲ್ಲಿ ನಾವು ಫೋರ್ಡ್ಸ್ಕೋಪ್ನ ಮೂಲಕ ನಿಂತ ಮಳೆ ನೀರಿನ ವೀಕ್ಷಣೆಯನ್ನು ಮಾಡುತ್ತಿದ್ದೇವೆ ಪ್ರಯೋಗಕ್ಕೆ ಅವಶ್ಯಕವಾಗಿರುವ ವಸ್ತುಗಳು ಗಾಜಿನ ಸ್ಲೈಡ್ ಕವರ್ ಸ್ಲಿಪ್ ಫೋರ್ಡ್ಸ್ಕೋಪ್ ಕಿಟ್ನಲ್ಲಿ ಲಭ್ಯವಿರುವ ಕವರ್ ಸ್ಲಿಪ್ ಸ್ಟಿಕ್ಕರ್ ಫೋರ್ಡ್ಸ್ಕೋಪ್ ಮಳೆ ನೀರಿನ ಹನಿಗಳು ಡ್ರಾಪರ್ ಬಳಸಿ ಗಾಜಿನ ಸ್ಲೈಡ್ನಲ್ಲಿ ನೀರಿನ ಮಾದರಿಯ ಒಂದು ಹನಿ ಹಾಕಿ ಸ್ಲೈಡ್ನಲ್ಲಿರುವ ಕುಳಿಗಿಂತ ಅಗಲವಾದ ಪಾರದರ್ಶಕ ಸ್ಟಿಕ್ಕರ್ ಅಥವಾ ಸೆಲ್ಲೋ ಟೇಪ್ ಅಥವಾ ಕವರ್ ಸ್ಲಿಪ್ಪನ್ನು ತೆಗೆದುಕೊಂಡು ಅದನ್ನು ಎಚ್ಚರಿಕೆಯಿಂದ ಆ ಕುಳಿಯ ಮೇಲೆ ಇರಿಸಿ ಸ್ಟಿಕ್ಕರ್ನ ಅಂಚುಗಳನ್ನು ಸರಿಯಾಗಿ ಮುಚ್ಚಿ ನೀರು ಸೋರಿಕೆಯಾಗದಂತೆ ನೋಡಿಕೊಳ್ಳಿ ಫೋಲ್ಡ್ಸ್ಕೋಪನ್ನು ಹಳದಿ ಬದಿಗೆ ತಿರುಗಿಸಿ ನೀರಿನ ಮಾದರಿಯ ಭಾಗವು ಫೋರ್ಡ್ಸ್ಕೋಪ್ನಲ್ಲಿರುವ ಮಸೂರಕ್ಕೆ ಎದುರಾಗುವಂತೆ ಗಾಜಿನ ಸ್ಲೈಡ್ ಅನ್ನು ತಿರುಗಿಸಿ ಗಾಜಿನ ಸ್ಲೈಡ್ ಅನ್ನು ಮಾದರಿ ಹಂತದಲ್ಲಿರುವ ಫೋರ್ಡ್ಸ್ಕೋಪ್ನ ಎರಡು ಸ್ಲಿಟ್ಗಳಲ್ಲಿ ಸೇರಿಸಿ ಫೋಲ್ಡ್ಸ್ಕೋಪ್ನ ಫ್ಲಾಪನ್ನು ಮುಚ್ಚಿರಿ ಫೋರ್ಡ್ಸ್ಕೋಪ್ ಅನ್ನು ಪ್ರಕಾಶಮಾನವಾದ ಬೆಳಕಿಗೆ ಹಿಡಿದುಕೊಂಡು ಮಸೂರದ ಮೂಲಕ ವೀಕ್ಷಿಸಿ ರೆಕಾರ್ಡಿಂಗ್ ಉದ್ದೇಶಕ್ಕಾಗಿ ನಾವು ಬೆಳಕಿನ ಮೂಲವನ್ನು ಬಳಸುತ್ತಿದ್ದೇವೆ ಇದೀಗ ನೀವು ಸಂಗ್ರಹಿಸಿದ ನೀರಿನ ಮಾದರಿಯಲ್ಲಿ ಕಂಡುಬರುವ ಸೊಳ್ಳೆ ಲಾರ್ವಗಳ ಭಾಗಗಳನ್ನು ಗಮನಿಸುತ್ತಿದ್ದೀರಿ ನೀವು ಇದನ್ನು ಪ್ರಯತ್ನಿಸಿ ವಿವಿಧ ಮೂಲಗಳಿಂದ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರು ನಲ್ಲಿ ನೀರು ಮತ್ತು ಮಳೆ ನೀರು ಇವುಗಳನ್ನು ಫೋಲ್ಡ್ಸ್ಕೋಪ್ನಲ್ಲಿ ವೀಕ್ಷಿಸಿ